So the open agarugu, I'm going to all the other restaurants and cafes and having food and doing all the food coverage right now. Right now, South Ruchis Gokaidini because there's a Millets food eating competition. Come, let's go check out. That's where the competition is today. Let's go find out. South Ruchis Square and Race Course Road, so there's a Millet food eating competition that's going on. So let's find out who's going to be the winner. Wow! Two players. Come on, guys. Come on. So, Namish is 14. It was a very fun competition. First time I'm having millets, so I really didn't know how it would be. It's a little hard to eat. It's not very easy, so you need a lot of water, but it tastes amazing. One of the best kadbus I've had. Tastes really nice. ನಾನೊಂದು ಟೋಪಿ ಹಾಕೊಂಡಿದ್ದೀನಿ, ಇವರೊಂದು ಟೋಪಿ ಹಾಕೊಂಡಿದ್ದಾರೆ, ಇಬ್ರು ಟೋಪಿ ಹಾಕೊಂಡಿದ್ದೀವಿ. ಬಟ್ ಆದರೆ ಇವತ್ತು ಸೌತ್ ರುಚೀಸ್ ನಲ್ಲಿ ಒಂದು ಟೋಪಿ ಹಾಕೊಂಡು ಮಿಲ್ಲೆಟ್ಸ್ ಫುಡ್ ಈಟಿಂಗ್ ಕಾಂಪಿಟೇಷನ್ ನಡೆದಿದೆ. ಸುದರ್ಶನ್ ಇಟ್ ಆರ್ಗನೈಸ್ಡ್. ಸುದರ್ಶನ್ ಹೇಳಿ, ವಾಟ್ ವಾಸ್ ದಿಸ್? ಒಂಥರ ವಿಭಿನ್ನವಾಗಿದೆ, ಸಖತ್ ಡಿಫ್ರೆಂಟ್ ಆಗಿದೆ. ವಾಟ್ ವಾಸ್ ದಿಸ್ ಕಾಂಪಿಟೇಷನ್ ಆಲ್ ಅಬೌಟ್? ನಮ್ಮ ಸೌತ್ ರುಚಿನಲ್ಲಿ ಮಿಲ್ಲೆಟ್ ಅನ್ನೋದು ಒಂದು ತುಂಬ ಹೆಲ್ತಿ ಫುಡ್. ಹಾಗೆ ಇದು ವೋಟ್ ಮಾಡಿ, ವೋಟ್ ಎಲೆಕ್ಷನ್ ಬರ್ತಾ ಇದೆ, ಎಲ್ಲರೂ ವೋಟ್ ಮಾಡಿ ಒಳ್ಳೆ ಭವಿಷ್ಯ ನೋಡೋಣ, ಎಲ್ಲರೂ ಚೆನ್ನಾಗಿರೋಣ ಅಂತ ಒಂದು ಉದ್ದೇಶದಲ್ಲಿ ಎಲ್ಲರಿಗೂ ವೋಟ್ ಮಾಡಿ, ಮಿಲ್ಲೆಟ್ ಸೇವಿಸಿಗೆ ವೋಟ್ ಮಾಡಿ ಅಂತ ಒಂದು ಕ್ಯಾಂಪೇನ್ ಮಾಡಿದ್ವಿ. ಅದೊಂದು ಕಾಂಪಿಟೇಷನ್, 5 ಜನ ಪಾರ್ಟಿಸಿಪೇಟ್ ಮಾಡಿದ್ರು, ಫೈನಲಿಸ್ಟ್ ಅವರು. ಅದರಲ್ಲಿ 3 ಜನ ಗೆದ್ದಿದ್ದಾರೆ. ಇವತ್ತು ಒಂದು ಒಳ್ಳೆ ಈವೆಂಟ್ ಆಯ್ತು. ಎರಡು ವಿಷಯನು ತುಂಬಾ ಒಳ್ಳೆ ವಿಷಯ. ಒಂದು ಮಿಲೆಟ್ಸ್ ತಿನ್ನೋದು ಒಳ್ಳೇದು, ವೋಟ್ ಹಾಕೋದು ಒಳ್ಳೇದು, ಎಲ್ಲರೂ ಹಾಕಿ. ಇಟ್ಸ್ ಎ ವೆರಿ ಇನೋವೇಟಿವ್ ವೇ ಆಫ್ ಯುನೋ ಮಿಕ್ಸಿಂಗ್ ಬೋತ್ ಫುಡ್ ಅಂಡ್ ವೋಟ್ ಹಾಕೋ ಅಂತ. ಐ ಥಿಂಕ್ ಇಟ್ಸ್ ಗುಡ್ ಜಾಬ್ ಡನ್. ಥ್ಯಾಂಕ್ ಯು, ಕಂಗ್ರಾಚುಲೇಷನ್. ಮೇ ವಿ ಲುಕ್ ಫಾರ್ ಮೋರ್ ಸಚ್ ಥಿಂಗ್ಸ್. ಥ್ಯಾಂಕ್ ಯು. ಯೆಸ್, ವಿ ಲುಕ್ ಫಾರ್ ಫಾರ್.